ನೋಡಿದರೆ ಕಲ್ಲು ನೀರು ಹಾಕಿದರೆ ಮಣ್ಣು ಸೋ ಹಾಗಾಗಿ ಇಲ್ಲಿ ಯಾರೆಲ್ಲ ಸರಿ ಉತ್ತರವನ್ನ ಹೇಳಿದರೆ ಅವರನ್ನ ಅಭಿನಂದಿಸಬೇಕು ಅವರ ಉತ್ತರವನ್ನ ಅವರ ಹೆಸರನ್ನ ಹೇಳಬೇಕು ಅಂತ ಬಂದಿದ್ದೀನಿ ನನ್ನ ಕಮೆಂಟ್ಸ್ ಓದ್ತಾ ಹೋಗ್ತೀನಿ ಯಾರು ಸರಿ ಉತ್ತರ ಕೊಟ್ಟಿದ್ದಾರೆ ಅವರು ಮಾತ್ರ ಆಕ್ಚುಲಿ ಸರಿ ಉತ್ತರ ಬಂದು ಇಟ್ಟಿಗೆ ಬಿಟ್ಬಿಡಿ ಯಾರೋ ಒಬ್ಬರು ಸಾಗಣಿ ಅಂತ ಹೇಳಿದ್ದಾರೆ ಅದು ಹೆಂಗ್ ಕಲ್ಲ ಕಾಣುತ್ತೋ ನನಗಿನ್ನೂ ಯಾರೋ ಒಬ್ರು ಮಡಿಕೆ ಅಂತ ಬೇರೆ ಹೇಳಿದ್ದಾರೆ ಅಲ್ಲಿ ಯಾರೋ ಒಬ್ರು ಸಾಗಣಿ ಅಂತ ಹೇಳಿದ್ರು ಮೇಡಮ್ ಸಾಗಣಿ ಹೆಂಗಾಗುತ್ತೆ ಅಂತ ಯಾರೋ ಒಂದಷ್ಟು ಜನ ಕೇಳ್ತಾ ಇದ್ರು ನಾನು ನಕ್ಕು ನಕ್ಕು ಸಾಕಾಯ್ತು ಹಾಯ್ ಹಲೋ ನಮಸ್ಕಾರ ನಾನು ನಿಮ್ಮ ಸೋನು ಶ್ರೀನಿವಾಸ್ ವೆಲ್ಕಮ್ ಟು ಸಾಂತ್ವನ ಯೂಟ್ಯೂಬ್ ಚಾನಲ್ ಸೊ ನೀವಿನ್ನೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಓಕೆ ನಾನು ಹಾಕುವಂತಹ ಪ್ರತಿಯೊಂದು ವಿಡಿಯೋಗಳು ನಿಮಗೆ ನೋಟಿಫಿಕೇಶನ್ ಬರ್ತವೆ ನೀವು ಸಬ್ಸ್ಕ್ರೈಬ್ ಮಾಡಿ ಬೆಲ್ ಬಟನ್ ಕ್ಲಿಕ್ ಮಾಡಿದ್ರೆ ಮಾತ್ರ ನನ್ನ ವಿಡಿಯೋ ನಿಮಗೆ ಕಾಣಿಸ್ತವೆ ಓಕೆ ಸೊ ಈಗ ವಿಷಯಕ್ಕೆ ಬರೋದಾದರೆ ನಿಮ್ಮೆಲ್ಲರಿಗೂ ಗೊತ್ತಿರೋ ಹಾಗೆ ಮೊನ್ನೆ ಒಂದು ವಿಡಿಯೋ ಹಾಕಿದೆ ಒಂದು ಹೊಸ ಕಾಂಟೆಸ್ಟ್ ಶುರು ಮಾಡಿದ್ದು ಅದೇನೆಂದರೆ ಬನ್ನಿ ಒಗಟು ಬಿಡಿಸೋಣ ಅಂತ ಸೊ ಅಲ್ಲಿ ನಾನು ನಿಮಗೊಂದು ಒಗಟನ್ನು ಕೂಡ ಕೇಳಿದೆ ನಮ್ಮ ಆಡಿಯನ್ಸ್ ತಲೆಗೆ ಸ್ವಲ್ಪ ಹುಳ ಬಿಡೋಣ ಅವ್ರ ತಲೆಗೆ ಸ್ವಲ್ಪ ಕೆಲಸ ಕೊಡೋಣ ಅಂತ ಸೊ ನಾನು ಕೇಳಿದ ಒಗಟು ಇಷ್ಟೇ ನೋಡಿದರೆ ಕಲ್ಲು ನೀರು ಹಾಕಿದರೆ ಮಣ್ಣು ನಾನು ಯಾರು ಅರ್ಥ ಆಯ್ತಲ್ಲ ನೋಡಿದರೆ ಕಲ್ಲು ನೀರು ಹಾಕಿದರೆ ಮಣ್ಣು ನಾನು ಯಾರು ಇದು ನಾನು ಕೇಳಿದಂತಹ ಒಗಟು ಆಬ್ವಿಯಸ್ಲಿ ಇದಕ್ಕೆ ತುಂಬ ಜನ ರೆಸ್ಪಾನ್ಸ್ ಮಾಡಿದ್ದೀರಾ ಆ್ಯಂಡ್ ಸರಿ ಉತ್ತರ ಇರ್ಬೋದು ಅಥವಾ ತಪ್ಪು ಉತ್ತರ ಇರ್ಬೋದು ಯಾರೆಲ್ಲ ಕಮೆಂಟ್ ಮಾಡಿದ್ದೀರಾ ನಿಮ್ಮ ಸಮಯವನ್ನು ಅದು ಕೊಟ್ಟು ಸ್ವಲ್ಪ ತಲೆ ಕೆಡಿಸ್ಕೊಂಡು ಕಮೆಂಟ್ ಮಾಡಿದ್ದೀರಾ ಸೊ ನಿಮ್ಮೆಲ್ಲರಿಗೂ ಕೂಡ ಮೊದಲನೇದಾಗಿ ಥ್ಯಾಂಕ್ ಯು ಸೋ ಮಚ್ ಸೊ ಈಗ ಎಪಿಸೋಡ್ ಒನ್ನಲ್ಲಿ ಕೇಳಿದಂತಹ ಒಗಟನ್ನು ಬಿಡಿಸಿ ಸರಿ ಉತ್ತರ ಕೊಟ್ಟವರ ಹೆಸರನ್ನು ಹೇಳಿ ಅವರಿಗೆ ಅಭಿನಂದಿಸುವಂತಹ ಸಮಯ ಸೊ ಹಾಗಾಗಿ ಇಲ್ಲಿ ಯಾರೆಲ್ಲ ಸರಿ ಉತ್ತರವನ್ನು ಹೇಳಿದ್ದಾರೆ ಅವರನ್ನು ಅಭಿನಂದಿಸಬೇಕು ಅವರ ಉತ್ತರವನ್ನು ಅವರ ಹೆಸರನ್ನು ಹೇಳಬೇಕು ಅಂತ ಬಂದಿದ್ದೀನಿ ಸೊ ಭಾಳಷ್ಟು ಜನ ಸರಿ ಉತ್ತರ ಕೊಟ್ಟಿದ್ದಾರೆ ಅದರಲ್ಲಿ ನನ್ನ ಕಮೆಂಟ್ಸ್ ಓದ್ತಾ ಹೋಗ್ತೀನಿ ಯಾರು ಸರಿ ಉತ್ತರ ಕೊಟ್ಟಿದ್ದಾರೆ ಅವರು ಮಾತ್ರ ಆ್ಯಕ್ಚುಲಿ ಸರಿ ಉತ್ತರ ಬಂದು ಸುಣ್ಣ ಹೌದಲ್ವಾ ಅದು ನೋಡಿದಾಗ ಸುಣ್ಣದ ಕಲ್ಲು ಅಂತ ನೀವು ನೋಡಿರ್ತೀರ ಅಥವಾ ಕೇಳಿರ್ತೀರ ಅದು ನೋಡೋಕೆ ಕಲ್ಲಿನ ಥರ ಇರುತ್ತೆ ಆದರೆ ಅದಕ್ಕೆ ಬಿಸಿನೀರು ಅಥವಾ ನೀರು ಹಾಕಿದಾಗ ಅದು ಮಣ್ಣಿಂದ ರೀತಿಯಾಗುತ್ತೆ ಅದನ್ನು ಕಲಸಿ ಚೆನ್ನಾಗಿ ಆಮೇಲೆ ಗೋಡೆಗೆ ಬೆಳೀತಾರೆ ಹಾಗಾಗಿ ಇದಕ್ಕೆ ಸರಿಯಾದ ಉತ್ತರ ಸುಣ್ಣ ಇದಕ್ಕೆ ಒಂದು ಕಡೆಯಿಂದ ಕಮೆಂಟ್ ಓದ್ತಾ ಬರ್ತೀನಿ ಯಾರೆಲ್ಲ ಸರಿ ಉತ್ತರ ಕೊಟ್ಟಿರೋರು ಮಾತ್ರ ಉಷಾ ಕೆ ಎಂ ಬೆಂಗಳೂರು ಸುಣ್ಣ ಅಂತ ಹೇಳಿದರೆ ಥ್ಯಾಂಕ್ ಯು ಸಂತೋಷ್ ದೊಡ್ಡಘಟ್ಟ ಸುಣ್ಣ ಅಂತ ಹೇಳಿದರೆ ನೈಸ್ ಸರಿ ಉತ್ತರ ಲಕ್ಷ್ಮಿಯವರು ಸುಣ್ಣ ಅಂತ ಹೇಳಿದರೆ ಸರಿ ಉತ್ತರ ಪುಷ್ಪ ಮಾಯಣ್ಣ ಸುಣ್ಣ ಅಂತ ಹೇಳಿದರೆ ಥ್ಯಾಂಕ್ ಯು ಆ್ಯಂಡ್ ನೆಕ್ಸ್ಟು ಹರೀಶ್ ಸೋನು ಸುಣ್ಣ ಅಂತ ಹೇಳಿದರೆ ಸರಿ ಉತ್ತರ ಥ್ಯಾಂಕ್ ಯು ಹೇಮರಾಣಿ ಫ್ರಮ್ ಮೈಸೂರು ಸುಣ್ಣ ಅಂತ ಹೇಳಿದರೆ ಸರಿ ಉತ್ತರ ಕವಿತಾ ಕೆ ಸುಣ್ಣ ಸರಿ ಉತ್ತರ ನರಸಿಂಹಮೂರ್ತಿ ಸುಣ್ಣ ಸರಿ ಉತ್ತರ ನೆಕ್ಸ್ಟು ಅನುಪಮ ಅವರು ಇಟ್ಟಿಗೆ ಅಂತ ಹೇಳಿದ್ದಾರೆ ತಪ್ಪು 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 ಇಟ್ಟಿಗೆ ಬಿಟ್ಬಿಡಿ ಯಾರೋ ಒಬ್ಬರು ಸಾಗಣಿ ಅಂತ ಹೇಳಿದ್ದಾರೆ ಅದು ಹೆಂಗ್ ಕಲ್ಲ ಕಾಣುತ್ತೋ ನನಗಿನ್ನೂ ನಾನು ಮೋಟಿವೇಶನ್ನೆಲ್ಲ ಸೈಡಿಗಿಟ್ಟು ಇನ್ನೂ ಯೋಚನೆ ಮಾಡ್ತಾ ಇದ್ದೀನಿ ಹೆಂಗೆ ಸಗಣಿ ಆಗಿರ್ಬೋದು ಅಂತ ತುಂಬ ಜನ ಇಟ್ಟಿಗೆ ಅಂತ ಹೇಳಿದ್ದಾರೆ ನೆಕ್ಸ್ಟ್ ಸರಿ ಉತ್ತರ ಕೊಟ್ಟಿರೋದು ಹೇಮಂತ್ ದೇವಂಕಿ ಗೌಡ ಅನಿಸುತ್ತೆ ಸುಣ್ಣ ಸರಿ ಉತ್ತರ ಕಂಗ್ರ್ಯಾಚುಲೇಷನ್ ಆ್ಯಂಡ್ ಜೀವಿತ ಸುಣ್ಣ ಆಗಿರ್ಬೋದು ಅಂತ ಜೀವಿತ ಶಶಾಂಕ್ ಅವರು ಸುಣ್ಣ ಆಗಿರ್ಬೋದು ಅಂತ ಹೇಳಿದ್ದಾರೆ ಇಟ್ಸ್ ಓಕೆ ನಾವು ಅದನ್ನು ಸುಣ್ಣ ಅಂತಲೇ ತಗೊಳ್ಳೋಣ ಥ್ಯಾಂಕ್ ಯು ಸರಿ ಉತ್ತರ ಲವ್ ಟೈಮ್ ಫ್ರಮ್ ಬೆಂಗಳೂರು ಅವ್ರ ಹೆಸರು ಕಾವ್ಯ ಅಂತ ಅವರು ಸರಿ ಉತ್ತರ ಹೇಳಿದ್ದಾರೆ ನೆಕ್ಸ್ಟ್ ಇನ್ಯಾರು ಹೇಳಿದ್ದಾರೆ ಯಾರೋ ಮಡಿಕೆ ಅಂತ ಬೇರೆ ಹೇಳಿದ್ದಾರೆ ವಿನಿ ಸುಣ್ಣ ಅಂತ ಹೇಳಿದ್ದಾರೆ ವಿನಿಯವರು ಫ್ರಮ್ ಹಾವೇರಿ ನೈಸ್ ಥ್ಯಾಂಕ್ ಯು ಸರ್ ಥ್ಯಾಂಕ್ ಯು ನೆಕ್ಸ್ಟು ದಿವ್ಯಾ ಫ್ರಮ್ ಶಿವಮೊಗ್ಗ ಸುಣ್ಣ ಅಂತ ಹೇಳಿದ್ದಾರೆ ನೈಸ್ ಥ್ಯಾಂಕ್ ಯು ಯಾರೊಬ್ಬರು ಉಪ್ಪು ಅಂತ ಬೇರೆ ಹೇಳಿದ್ದಾರೆ ಎಸ್ ಇಷ್ಟು ಜನ ಸರಿ ಉತ್ತರ ಕೊಟ್ಟಿದ್ದೀರಾ ನೋಡಿ ಈಗ ನಾನು ನೆಕ್ಸ್ಟ್ ವಿಡಿಯೋ ರೆಕಾರ್ಡ್ ಮಾಡೋ ಟೈಮ್ ಅಷ್ಟರಲ್ಲಿ ಇಷ್ಟು ಕಮೆಂಟ್ಸ್ ಬಂದಿದ್ದಾವೆ ಆಮೇಲೆ ಯಾರೆಲ್ಲ ಸರಿ ಉತ್ತರ ಕೊಟ್ಟಿದ್ದೀರಾ ನಿಮಗೂ ಕೂಡ ಕಂಗ್ರ್ಯಾಚುಲೇಷನ್ ಆ್ಯಂಡ್ ಥ್ಯಾಂಕ್ ಯು ಸೋ ಮಚ್ ಅಂತ ಹೇಳ್ತಾ ಸೊ ಇದು ಮೊದಲನೇ ಎಪಿಸೋಡ್ಗೆ ಉತ್ತರ ಮತ್ತು ಅಲ್ಲಿ ಸರಿ ಉತ್ತರ ಕೊಟ್ಟವರಿಗೆ ಅಭಿನಂದಿಸುವಂತಹ ಒಂದು ವಿಡಿಯೋ ಸೊ ಸೆಕೆಂಡ್ ಎಪಿಸೋಡಲ್ಲಿ ಇನ್ನೊಂದು ಒಗಟು ಕೇಳ್ತೀನಿ ಸೊ ಅಲ್ಲೂ ಕೂಡ ನೀವು ಸರಿ ಉತ್ತರವನ್ನು ಕೊಡ್ತೀರಾ ಆ್ಯಂಡ್ ಅಲ್ಲೂ ಕೂಡ ನೀವು ಸ್ಪಂದಿಸ್ತೀರಾ ಅಂತ ನಾನು ನಂಬಿಕೆ ಇಡ್ತೀನಿ ಯಾಕಂದರೆ ಈ ರೀತಿ ಒಂದಷ್ಟು ಅಂದರೆ ನೀವು ಕಮೆಂಟ್ ಮಾಡ್ತೀರಾ ಅದನ್ನು ಇನ್ಯಾರೋ ನೋಡ್ತಾರೆ
ಅಲ್ಲಿ ಯಾರೋ ಒಬ್ಬರು ಸಗಣಿ ಅಂತ ಹೇಳಿದರು. ಮೇಡಮ್, ಸಗಣಿ ಹೆಂಗಾಗುತ್ತೆ ಅಂತ ಯಾರೋ ಒಂದಷ್ಟು ಜನ ಕೇಳ್ತಾಯಿದ್ರು. ನಾನು ನಕ್ಕು ನಕ್ಕು ಸಾಕಾಯಿತು. ಇಟ್ಸ್ ಓಕೆ. ಸೊ ನೆಕ್ಸ್ಟ್ ಎಪಿಸೋಡಲ್ಲಿ ಇನ್ನೊಂದು ಒಗ್ಗಡ್ ತಗೊಂಡು ನಿಮ್ಮ ಮುಂದೆ ಬರ್ತೀನಿ. ಆ್ಯಂಡ್ ಸರಿ ಉತ್ತರ ಅಷ್ಟೇ ಅಲ್ಲ, ಯಾರೆಲ್ಲ ಅಲ್ಲಿ ಕಮೆಂಟ್ ಮಾಡಿದ್ದೀರಾ ನಿಮ್ಮ ಉತ್ತರ ಏನೇ ಇರ್ಬೋದು, ಬಟ್ ಅಲ್ಲಿ ಸಮಯ ಕೊಟ್ಟು ನಿಮ್ಮ ತಲೆ ಒಳ ಬಿಟ್ಕೊಂಡು ಕಮೆಂಟ್ ಮಾಡಿದಿರಲ್ಲ ನಿಮ್ಮೆಲ್ಲರಿಗೂ ಕೂಡ ಥ್ಯಾಂಕ್ ಯು ಸೋ ಮಚ್ ಆ್ಯಂಡ್ ಕಂಗ್ರ್ಯಾಚುಲೇಷನ್ ಅಂತ ಹೇಳ್ತಾ ಮುಂದಿನ ವೀಡಿಯೋದಲ್ಲಿ ಮತ್ತೆ ಸಿಗ್ತೀನಿ. ಓಕೆ, ದಯವಿಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ. ಆ್ಯಂಡ್ ಅಫ್ಕೋರ್ಸ್ ನಮ್ಮ ದೊಡ್ಡ ಚಾನಲ್ಲು ನೀವು ನೋಡಿರ್ತೀರ ಅಂದ್ಕೊಳ್ತೀನಿ, ಆ್ಯಂಡ್ ಸೋನು ಶ್ರೀನಿವಾಸ್ ಮೋಟಿವೇಶ್ನಲ್ ಸ್ಪೀಕರ್ ಅಂತ, ಅಲ್ಲಿ ಮೋಟಿವೇಶ್ನಲ್ ಕಂಟೆಂಟ್ ಸಿಗುತ್ತೆ, ಇಲ್ಲಿ ನಿಮಗೆ ಸ್ವಲ್ಪ ತರಲೆ ಎಂಟರ್ಟೈನ್ಮೆಂಟ್ ಈ ವಿಚಾರಗಳು ಸಿಗ್ತವೆ. ಸೊ ಎರಡು ಚಾನಲ್ನು ಸಬ್ಸ್ಕ್ರೈಬ್ ಮಾಡಿ. ನಿಮ್ಮ ಆಶೀರ್ವಾದ ನಮ್ಮ ಮೇಲಿರಲಿ. ಥ್ಯಾಂಕ್ ಯು ಸೋ ಮಚ್. ಮತ್ತೊಂದು ವೀಡಿಯೋದೊಂದಿಗೆ ಮತ್ತೆ ಸಿಗ್ತೀನಿ. ಲವ್ ಯು. ಟೇಕ್ ಕೇರ್.